ವಿಜಯಪುರ ಜಿಲ್ಲೆಯಲ್ಲಿ ಅದರಲ್ಲೂ ವಿಜಯಪುರ ನಗರದಲ್ಲಿ ನಾವು 9ನೇ ತಾರೀಕು ಮತ್ತು 10ನೇ ತಾರೀಕು ವಿವಿಧ ಟೆಸ್ಟ್ಗಳು ಮಾಡೋಕ್ಕೆ ಅವ್ರದ್ದು ಏನು ಸಿಂಪ್ಟಮ್ಸ್ ನಮಗೆ ಕಂಡು ಬಂದಿತ್ತು ಅದ್ರ ಬೇಸ್ ಮೇಲೆ ನಾವು ಟೆಸ್ಟಿಗೆ ಕಳಿಸಿದ್ವಿ ಗುಲ್ಬರ್ಗಿಗೆ. ಗುಲ್ಬರ್ಗಾದಿಂದ ಟೆಸ್ಟ್ದ ವರದಿ ಈಗ ಬಂದಿದ್ದು. ಈಗಾಗಲೇ ಮುಂಜಾನೆ ಬಂದಂಥ ಪೇಷಂಟ್ ನಂಬರ್ 221 ಏನಿತ್ತು ಅದು ಪಾಸಿಟಿವ್ ಬಂತು. ಅದು 60 ವರ್ಷದ ಮಹಿಳೆ ಇದ್ದು ಅವಳು ಅಂದರೆ ಆಕ್ಸಿಜನ್ ಮೇಲೆ ಇದ್ದಾಳೆ. ಅವಳಿಗೆಲ್ಲ ಕೋಮಾರ್ಬಿಡಿಟಿ ಎಲ್ಲ ಇದ್ದಾವೆ. ಆಮೇಲೆ ಅವಳ ಗಂಡನಿಗೂ ಆ ರೀತಿಯ ಸಿಂಪ್ಟಮ್ಸ್ ಬಂದಿರೋದ್ರಿಂದ ಅವಳ ಗಂಡನದನ್ನು ನಾವು ಟೆಸ್ಟಿಗೆ ಕಳಿಸಿದ್ದೀವಿ. ಆ ಟೆಸ್ಟ್ ರಿಪೋರ್ಟ್ ವೇಟ್ ಮಾಡ್ತಾಯಿದ್ದೀವಿ. ಅದೇ ಏರಿಯಾಗೆ ಸಂಬಂಧಪಟ್ಟಂಗೆ ಈ ಕುಟುಂಬಕ್ಕೆ ಯಾವುದೇ ರೀತಿಯಿಂದ ಅವ್ರು ಸಂಬಂಧಿಲ್ಲ. ಇನ್ನೊಂದು ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ನಾವು 12 ಜನರ ಒಂದು ಮಾದರಿ ಟೆಸ್ಟ್ಗೆ ಕಳಿಸಿದ್ವಿ. ಅದರಲ್ಲಿ ಈಗ ಪಾಸಿಟಿವ್ ಅಂತ ಹೇಳಿ ವರದಿಯಾಗಿದೆ 5 ಜನರದ್ದು. ಆ 5 ಜನರದ್ದು ಏನು ವರದಿಯಾಗಿದೆ, ಆ 5 ಜನರ ವರದಿ ಆದಂಥ ಇವರಿಗೆ ಯಾವುದೇ ರೀತಿಯಿಂದ ಸೀರಿಯಸ್ನೆಸ್ ಅಂದರೆ ಯಾವುದೇ ಡೇಂಜರ್ ಅಥವಾ ಇದಿಲ್ಲ. ದೇ ಆರ್ ಆಲ್ ವೆಲ್ ಅಂದರೆ ಚೆನ್ನಾಗಿದ್ದಾರೆ. ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ, ಅದೇನು ಪ್ರಾಬ್ಲಮ್ ಇಲ್ಲ. ಇನ್ನು 7 ನೆಗೆಟಿವ್ ಇದಾವಲ್ಲ, ಅದ್ರದ್ದು ಯಾವುದೂ ಮತ್ತು ಸಿಂಪ್ಟಮ್ ಡೆವಲಪ್ ಆಗಿಲ್ಲ. ಈ ಎರಡೂ ಕುಟುಂಬ ಒಂದಕ್ಕೆ ಒಂದು ಯಾವುದೇ ರೀತಿಯಿಂದ ಸಂಬಂಧ ಇಲ್ಲ. ಆಮೇಲೆ ಇವ್ರದ್ದು ನಾವು ಸಪ್ರೇಟಾಗಿ ಟ್ರಾವೆಲಿಂಗ್ ಹಿಸ್ಟ್ರಿ ಟ್ರೇಸ್ ಮಾಡ್ತಾಯಿದ್ದೀವಿ, ಅವ್ರದ್ದು ಸಹಿತ ಟ್ರಾವೆಲಿಂಗ್ ಹಿಸ್ಟ್ರಿ ಟ್ರೇಸ್ ಮಾಡ್ತಾಯಿದ್ದೀವಿ. ಇದು ಬಂದಾಕ್ಷಣ ನಾವು ಸುಮಾರು 160 ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟನ್ನು ನಾವು ಟ್ರೇಸ್ ಮಾಡಿ ಅವ್ರದ್ದೆಲ್ಲ ಸ್ವಾಬ್ ಕಲೆಕ್ಟ್ ಮಾಡಿದ್ದೀವಿ. ಎಷ್ಟು ಜನ ಸರ್? ಸುಮಾರು 160 ಜನರದ್ದು. ಅದರಲ್ಲಿ ಇವರು ಫಸ್ಟ್ ಹೋದಂಥ ಹಾಸ್ಪಿಟಲ್ಗಳು ಬರ್ಬೋದು, ಖಾಸಗಿ ಹಾಸ್ಪಿಟಲ್ಗಳು, ಆಮೇಲೆ ಬೇರೆ ಬೇರೆ ಹಾಸ್ಪಿಟಲ್ಗಳಿಗೂ ಬೇರೆ ಬೇರೆ ಪೇಷಂಟ್ಗಳು ಹೋಗಿದ್ದಾವೆ. ಇವ್ರದ್ದೆಲ್ಲ ನಾವು ಸ್ವಾಬ್ ಕಲೆಕ್ಟ್ ಮಾಡಿ ಇವತ್ತು ರಾತ್ರಿ ಕಳಿಸಿ ನಾವು ಅದನ್ನು ಟೆಸ್ಟ್ ರಿಪೋರ್ಟನ್ನು ತರಿಸ್ತೀವಿ. ಅದೇ ರೀತಿ ಪೊಲೀಸ್ ಇಲಾಖೆಯಿಂದ ಇವ್ರದ್ದು ಹಿಂದೆ ಇವ್ರದ್ದೇನಾದರೂ ಟ್ರಾವೆಲಿಂಗ್ ಹಿಸ್ಟ್ರಿ ಇದೆಯಾ ಅಥವಾ ಏನಿದೆ ಅಂಥೇಳಿ ಪ್ರೈಮಾ ಬೇಸಿಯಾಗಿ 2 ಕೇಸ್ಗಳು ಬೇರೆ ಬೇರೆ ಕುಟುಂಬ ಇದ್ದು ಬೇರೆ ಬೇರೆ ಜಾಗಕ್ಕೆ ಹೋಗಿ ಬಂದಿರೋದು. ಒಂದು ಪ್ರೈಮಾ ಬೇಸಿ ಮಾಹಿತಿ ಪ್ರಕಾರ ಇಬ್ಬರೂ ಸಹಿತ ಮಹಾರಾಷ್ಟ್ರಕ್ಕೆ ಹೋಗಿ ಬಂದಿರಬಹುದು ಅನ್ನೋವಂಥ ಒಂದು ಮಾಹಿತಿ ಇದೆ. ಅದನ್ನು ನಾವು ಇನ್ನಷ್ಟೇ ಈಗ ಕನ್ಫರ್ಮ್ ಮಾಡ್ಕೊಳ್ಬೇಕು. 5 ಕೇಸ್ ಅದಲ್ಲ ಸರ್, ಇವು ಒಂದೇ ಫ್ಯಾಮಿಲಿ ಅಂತ ಸರಿ? 5 ಈ 5 ಅಂದರೆ 12 ಜನರನ್ನು ನಾವು ಕರ್ಕೊಂಡು ಹೋಗಿದ್ವಿ. ಅವರು ಒಂದೇ ಫ್ಯಾಮಿಲಿ ಅಂದರೆ ಅಲ್ಲೇ ಪಕ್ಕದಲ್ಲಿ ಸಣ್ಣ ಸಣ್ಣ ಮನೆ ಇರ್ತವೆ ಅಲ್ಲೆಲ್ಲೇ ಇದ್ದರು. ಅಂದರೆ ಅದೇ ಫ್ಯಾಮಿಲಿ ಶೇ? ಹಾಂ, 12 ಜನ ಅಂದರೆ ಎರಡು ಎಲ್ಲ ಇದ್ದಾರೆ, ಅದರಲ್ಲಿ ಮಕ್ಕಳು ಇದ್ದಾರೆ. ಮತ್ತು ಅವ್ರು ಯಾರಿಗೂ ಅಷ್ಟು ಯಾರು ಅವರು 5 ಜನರಲ್ಲಿದೆ ಇದು ಯಾವುದು ಅಂತ ಸೀರಿಯಸ್ ಸಿಂಪ್ಟಮ್ಸ್ ಏನಿಲ್ಲ, ಪ್ರಾಣಘಾತಕ್ಕಿಲ್ಲ. ಇದು ಒಂದು ಈಗೇನು ಈಗ ಏನು 221 ಪೇಷಂಟ್ ಇದೆ, ಅವರು ಪತಿ ಕೂಡ ನಮ್ಮಲ್ಲಿ ಅಡ್ಮಿಟ್ ಆಗಿದ್ದಾನೆ, ಅವರು ಸೀರಿಯಸ್ ಇದ್ದಾರೆ. ಈಸ್ ಸೀರಿಯಸ್. ರಿಸಲ್ಟ್ ಬಂದಿಲ್ಲ ಸರ್? ಇನ್ನೂ ಬಂದಿಲ್ಲ, ವೇಟಿಂಗ್ ರಿಸಲ್ಟ್.